ಸ್ನೇಹಿತರೆ ನಮಸ್ಕಾರ ಟ್ರೈಡೆಂಟ್ ಯಾನಕ್ಕೆ ಸ್ವಾಗತ ಸುಸ್ವಾಗತ ಗೆಳೆರೆ ಹಿಂದೊಮ್ಮೆ ಒಂದು ರಾಜ್ಯದಲ್ಲಿ ಒಬ್ಬ ಮಹಾನ್ ರಾಜನಿದ್ದ ಆತ ತನ್ನ ಪ್ರಜೆಗಳ ಹಿತಚಿಂತನೆಯ ಬಗ್ಗೆ ಅತೀವ ಕಾಳಜಿಯನ್ನು ಹೊಂದಿದ್ದ ಹಾಗಾಗಿ ಆಗಾಗ ಮಾರುವೇಷದಲ್ಲಿ ತನ್ನ ಪ್ರಜೆಗಳ ಕಷ್ಟ ಮತ್ತು ಸುಖಗಳನ್ನು ಅರಿಯುವುದಕ್ಕೋಸ್ಕರ ರಾಜ್ಯದಲ್ಲಿ ಸಂಚರಿಸ್ತಾ ಇದ್ದ ಈ ರೀತಿಯ ರಾಜನ ಮಾರುವೇಷದ ಸಂಚಾರದಿಂದಾಗಿ ಆತನಿಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಅನೇಕ ಸೂಕ್ಷ್ಮ ಮತ್ತು ಹೊಸ ಹೊಸ ವಿಷಯಗಳ ಬಗ್ಗೆ ತಿಳಿಯುತ್ತಿತ್ತು ತನ್ನ ಪ್ರಜೆಗಳು ತನ್ನಿಂದ ನಿಜವಾಗಿಯೂ ಏನನ್ನು ಅಪೇಕ್ಷಿಸುತ್ತಾರೆ ತನ್ನ ಕಣ್ತಪ್ಪಿಸಿ ರಾಜ್ಯದಲ್ಲಿ ಏನಾದರೂ ಅವ್ಯವಹಾರಗಳು ನಡೆಯುತ್ತಿವೆಯೇ ರಾಜ್ಯದ ಸುರಕ್ಷಾ ದೃಷ್ಟಿಯಿಂದ ಇನ್ನೂ ಏನಾದರೂ ಹೊಸ ಕ್ರಮಗಳನ್ನು ಕೈಗೊಳ್ಳಬಹುದೇ ಎಂಬೆಲ್ಲ ವಿಚಾರ ವಿಷಯಗಳು ಆ ರಾಜನಿಗೆ ತನ್ನ ಈ ಮಾರುವೇಷ ಸಂಚಾರದ ರೂಢಿಯಿಂದಾಗಿ ತಿಳಿಯುತ್ತಾ ಇದ್ದವು ಹೀಗೆ ಒಂದು ದಿನ ತನ್ನ ಮಂತ್ರಿಯ ಜೊತೆಗೆ ವೇಷ ಬದಲಿಸಿಕೊಂಡು ರಾಜ್ಯದಲ್ಲಿ ಸಂಚರಿಸುತ್ತಿರುವಾಗ ಒಂದು ಆಶ್ಚರ್ಯಕರ ಘಟನೆ ನಡೆಯುತ್ತೆ ರಾಜ ಮತ್ತು ಮಂತ್ರಿಗಳಿಬ್ಬರೂ ಸಂಚರಿಸ್ತಾ ಸಂಚರಿಸ್ತಾ ತಮ್ಮ ರಾಜ್ಯದ ಕೊನೆಯ ಗಡಿ ಭಾಗದ ಹತ್ತಿರಕ್ಕೆ ಬಂದು ತಲುಪ್ತಾರೆ ಅಲ್ಲಿ ಅವರಿಬ್ಬರೂ ಕಾಣುವಂತಹ ಆ ಒಂದು ದೃಶ್ಯ ಅವರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ ಅಲ್ಲಿ ಒಬ್ಬ ವ್ಯಕ್ತಿ ರಸ್ತೆಯ ಮಧ್ಯಭಾಗದಲ್ಲಿ ಪ್ರಜ್ಞೆ ಇಲ್ಲದವನಂತೆ ಮಲಗಿರ್ತಾನೆ ಆದರೆ ಅಲ್ಲಿಯೇ ಓಡಾಡುತ್ತಿರುವ ಯಾರೊಬ್ಬರೂ ಸಹ ಆತನ ಸಹಾಯಕ್ಕಾಗಿ ಮುಂದೆ ಬರುತ್ತಿರುವುದಿಲ್ಲ ಒಂದು ಚಿಕ್ಕ ಮಾನವೀಯತೆಯ ದೃಷ್ಟಿಯಿಂದಲೂ ಸಹ ರಸ್ತೆಯ ಮಧ್ಯೆ ಪ್ರಜ್ಞೆ ಇಲ್ಲದವರಂತೆ ಮಲಗಿರುವ ಆ ವ್ಯಕ್ತಿಯ ಕಡೆಗೆ ಗಮನ ಹರಿಸದೇ ಇರುವುದನ್ನು ಕಂಡು ಆ ರಾಜ ಮತ್ತು ಮಂತ್ರಿಗೆ ಆಶ್ಚರ್ಯ ಉಂಟಾಗುತ್ತೆ ಕೊನೆಗೆ ಇದನ್ನೆಲ್ಲ ದೂರದಿಂದಲೇ ಗಮನಿಸುತ್ತಿದ್ದ ಆ ರಾಜ ಮತ್ತು ಅವನ ಮಂತ್ರಿ ಇಬ್ಬರೇ ಆ ಮೂರ್ಛೆ ತಪ್ಪಿ ಬಿದ್ದಂತಹ ವ್ಯಕ್ತಿಯ ಸಹಾಯಕ್ಕೆ ಧಾವಿಸುತ್ತಾರೆ ರಸ್ತೆಯ ಮಧ್ಯೆ ಮಲಗಿರುವಂತಹ ಆ ವ್ಯಕ್ತಿಯನ್ನು ಎಬ್ಬಿಸಲು ರಾಜ ಮತ್ತು ಮಂತ್ರಿ ಮುಂದಾಗುವಷ್ಟರಲ್ಲಾಗಲೇ ಆ ವ್ಯಕ್ತಿ ಮೊದಲೇ ಸತ್ತು ಬಿದ್ದಿರುವುದು ಇವರ ಅರಿವಿಗೆ ಬರುತ್ತೆ ಇದನ್ನು ನೋಡಿ ಕೊನೆಯ ಪಕ್ಷ ಸತ್ತಿರುವ ಆ ವ್ಯಕ್ತಿಯ ಮೃತದೇಹವನ್ನು ಆತನ ಮನೆಯವರಿಗೆ ತಲುಪಿಸಿದರಾಯಿತು ಎಂಬ ಉದ್ದೇಶದಿಂದ ಆ ರಾಜ ಸುತ್ತಮುತ್ತ ಇರುವ ಜನರನ್ನು ಸಹಾಯಕ್ಕಾಗಿ ಕೂಗುತ್ತಾನೆ ಆದರೆ ಯಾರೂ ಸಹ ಆತನ ಸಹಾಯಕ್ಕೆ ಬರುವುದಿಲ್ಲ ಮೇಲಾಗಿ ಸತ್ತಿರುವ ಆ ವ್ಯಕ್ತಿಯ ಶವವನ್ನು ನೋಡಿ ಮುಖ ಕಿವುಚಿ ಬೈಯುತ್ತಾ ಶಪಿಸುತ್ತಾ ಅಲ್ಲಿಂದ ಕೀಳುತ್ತಿರುತ್ತಾರೆ ಇದರಿಂದ ಮಾರುವೇಷದ ಆ ರಾಜ ಕೊನೆಗೆ ಅಲ್ಲಿಂದಲೇ ಹಾಯ್ದು ಹೋಗುತ್ತಿದ್ದ ಒಬ್ಬ ಆತನ ಕೈ ಹಿಡಿದು ನಿಲ್ಲಿಸಿ ಪ್ರಶ್ನೆ ಮಾಡುತ್ತಾನೆ ಏನಪ್ಪ ನಾನು ಇಲ್ಲಿಂದ ಹಾಯ್ದು ಹೋಗುತ್ತಿದ್ದ ಪ್ರತಿಯೊಬ್ಬರನ್ನೂ ಇಲ್ಲಿ ಶವವಾಗಿರುವ ಈ ವ್ಯಕ್ತಿಯ ಸಹಾಯಕ್ಕಾಗಿ ಕೋರ್ತಿದ್ದೇನೆ ಆದರೆ ಯಾರೊಬ್ಬರೂ ಸಹ ಸಹಾಯ ಮಾಡಲು ಮುಂದೆ ಬರ್ತಿಲ್ಲ ಯಾಕಪ್ಪ ಯಾಕೆ ಯಾರೂ ಸಹಾಯಕ್ಕೆ ಬರ್ತಿಲ್ಲ ಅಂತಹದ್ದೇನು ಮಾಡಿದ್ದಾನೆ ಈ ಸತ್ತಿರುವ ವ್ಯಕ್ತಿ ಎಂದು ಕೇಳುತ್ತಾನೆ ಆಗ ಮಾರುವೇಷದ ಆ ರಾಜನ ಪ್ರಶ್ನೆಗೆ ಉತ್ತರವಾಗಿ ಆ ದಾರಿಹೂಕ ಹೇಳುತ್ತಾನೆ ಇದೆಲ್ಲ ಸತ್ತಿರುವ ಈ ವ್ಯಕ್ತಿಯ ಕರ್ಮಫಲ ಈತ ನಮ್ಮ ನಗರದ ಮಹಾಪಾಪಿಯಾಗಿದ್ದ ತನ್ನ ಸಂಪೂರ್ಣ ಜೀವನದುದ್ದಕ್ಕೂ ಕೇವಲ ಕೆಟ್ಟ ಕಾರ್ಯಗಳನ್ನೇ ಮಾಡ್ತಾ ಬಂದಿದ್ದಾನೆ ಅದಕ್ಕಾಗಿಯೇ ಈ ನಡು ರಸ್ತೆಯಲ್ಲಿ ಸತ್ತು ಬಿದ್ದಿದ್ದರೂ ಯಾರೂ ಸಹ ಈತನ ಸಹಾಯಕ್ಕಾಗಿ ಬರುತ್ತಿಲ್ಲ ಎಂದು ಹೇಳಿ ಆ ದಾರಿ ಹೋಕ ಮುನ್ನಡೆಯುತ್ತಾನೆ ಅವನ ಮಾತುಗಳನ್ನು ಕೇಳಿ ರಾಜ ಕೊನೆಗೆ ತನ್ನ ಮಂತ್ರಿಯ ಸಹಾಯವನ್ನೇ ತೆಗೆದುಕೊಂಡು ಅಲ್ಲಿಯೇ ಇದ್ದ ಜನರನ್ನು ಆ ವ್ಯಕ್ತಿಯ ವಿಳಾಸದ ಬಗ್ಗೆ ವಿಚಾರಿಸುತ್ತಾನೆ ರಾಜ ಮತ್ತು ಮಂತ್ರಿಗಳಿಬ್ಬರೇ ಹೇಗೋ ಆ ಶವವನ್ನು ಆತನ ಮನೆಯವರ ವಿಳಾಸಕ್ಕೆ ತೆಗೆದುಕೊಂಡು ಹೋಗುತ್ತಾರೆ ಆತನ ಮನೆಯಲ್ಲಿ ಕೇವಲ ಆ ಮೃತ ವ್ಯಕ್ತಿಯ ಪತ್ನಿ ಮಾತ್ರ ವಾಸವಿರುತ್ತಾಳೆ ತನ್ನ ಗಂಡವನ ಶವವನ್ನು ಕಂಡು ಅತೀವ ದುಃಖಿತಳಾಗಿ ಆಕೆ ಅಳಲಾರಂಭಿಸುತ್ತಾಳೆ ಇದನ್ನೆಲ್ಲ ಗಮನಿಸುತ್ತಿದ್ದ ಆ ಮಾರುವೇಷದ ರಾಜನಿಗೆ ಪ್ರಶ್ನೆಗಳು ಆಗುತ್ತವೆ ಆತ ಸ್ವಲ್ಪ ಗೊಂದಲಕ್ಕೊಳಗಾದವನಂತಾಗಿ ಆ ಮೃತನ ಪತ್ನಿಯ ಕಣ್ಣೀರು ಸ್ವಲ್ಪ ಕಡಿಮೆಯಾದ ಮೇಲೆ ಆಕೆಯನ್ನು ಪ್ರಶ್ನಿಸಲು ಮುಂದಾಗ್ತಾನೆ ಅಲ್ಲಮ್ಮ ತಾಯಿ ನಿನ್ನ ಗಂಡನ ಶವ ರಸ್ತೆಯ ಮಧ್ಯದಲ್ಲಿ ಅನಾಥವಾಗಿ ಬಿದ್ದಿತ್ತು ಅಲ್ಲಿಂದಲೇ ಸಾಕಷ್ಟು ಜನ ಹಾಯ್ದು ಹೋಗ್ತಾ ಇದ್ದರೂ ಯಾರೊಬ್ಬರೂ ಸಹ ಈ ಥರ ಸಹಾಯಕ್ಕಾಗಿ ಬರಲಿಲ್ಲ ನಾನು ಸಹ ಹಲವರನ್ನು ಕೇಳಿ ನೋಡಿದೆ ಆದರೆ ಅದಕ್ಕೆ ಪ್ರತಿಯಾಗಿ ನಿನ್ನ ಗಂಡನ ಕೆಟ್ಟ ಕರ್ಮಗಳ ಫಲ ಇದು ಎಂತೆಲ್ಲ ಹೇಳಿ ಮುನ್ನಡೆಯುತ್ತಿದ್ದರು ಆತ ಯಾವಾಗಲೂ ಕೆಟ್ಟ ಕಾರ್ಯಗಳಲ್ಲಿಯೇ ತನ್ನನ್ನು ತೊಡಗಿಸಿಕೊಂಡಿದ್ದ ಎಂತೆಲ್ಲ ಹೇಳಿದರು ತಾಯಿ ಆದರೆ ನೀನು ಮಾತ್ರ ನಿನ್ನ ಗಂಡನ ಶವವನ್ನು ಕಂಡು ಅತ್ಯಂತ ದುಃಖಿತಳಾಗಿ ಆಳ್ತಾ ಇದ್ದೀಯಾ ಇದರಿಂದ ನನಗೆ ನಿನ್ನ ಗಂಡನ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ಗೊಂದಲ ಇವೆ ಇದರ ಹಿಂದಿರುವ ಸತ್ಯ ಏನಮ್ಮ ಅಂತ ಆ ರಾಜ ಆಕೆಯನ್ನು ಕೇಳ್ತಾನೆ ಆಗ ಆಕೆ ತನ್ನ ಗಂಡನ ಮುಖವನ್ನು ನೋಡ್ತಾ ಇವರಷ್ಟು ಒಳ್ಳೆಯ ವ್ಯಕ್ತಿಯನ್ನು ನಾನು ನನ್ನ ಜೀವನದಲ್ಲಿ ಮತ್ತೊಬ್ಬರನ್ನು ಕಂಡಿಲ್ಲ ಎನ್ನುತ್ತಾ ತನ್ನ ಮಾತುಗಳನ್ನು ಮುಂದುವರಿಸ್ತಾಳೆ ನೀವು ಹೇಳಿದುದೆಲ್ಲ ಸತ್ಯ ನಾನು ಸಹ ಜನಗಳಿಂದ ಇದನ್ನೇ ಅಪೇಕ್ಷಿಸಿದ್ದೆ ಯಾಕೆಂದರೆ ಜನರು ತನ್ನ ಪತಿಯನ್ನು ಕೇವಲ ಕೆಟ್ಟ ಜಾಗಗಳಿಗೆ ಹೋಗುವುದನ್ನು ಮಾತ್ರ ಗಮನಿಸಿದ್ದಾರೆ ಆದರೆ ಅದರ ಹಿಂದಿನ ಉದ್ದೇಶ ಅವರು ಅಲ್ಲಿಗೆ ಹೋಗುತ್ತಿದ್ದುದರ ಹಿಂದಿನ ಸಹಕಾರಣ ಸದುದ್ದೇಶ ಅವರ್ಯಾರಿಗೂ ತಿಳಿದಿಲ್ಲ ನನ್ನ ಪತಿ ತಾನು ಬದುಕಿದ್ದಷ್ಟೂ ದಿನ ಕೇವಲ ಒಳ್ಳೆಯ ಕಾರ್ಯಗಳನ್ನೇ ಮಾಡ್ತಾ ಇದ್ದರು ತಮಗೆ ಕಷ್ಟ ಎನಿಸಿದರು ಮತ್ತೊಬ್ಬರ ಒಳಿತಿಗಾಗಿ ತಮ್ಮನ್ನು ಕಷ್ಟಕ್ಕೆ ನೂಕಿಕೊಳ್ಳುತ್ತಿದ್ದರು ಜನ ತಮ್ಮ ಬಗ್ಗೆ ಏನು ಮಾತಾಡಿಕೊಂಡರೂ ತಮ್ಮ ಚಾರಿತ್ರ್ಯವನ್ನು ಹೀನವಾಗಿ ಕಾಣುತ್ತಿದ್ದರೂ ಅದಕ್ಕೆ ಕಿವಿಗೊಡುತ್ತಿರಲಿಲ್ಲ ಅವರು ಪ್ರತಿದಿನ ಸಾರಾಯಿ ಅಂಗಡಿಗೆ ಹೋಗಿ ತಮ್ಮಲ್ಲಿದ್ದ ಹಣದಿಂದ ಹೆಚ್ಚು ಹೆಚ್ಚು ಸಾರಾಯಿ ಕೊಂಡು ತಂದು ನಮ್ಮ ಮನೆಯ ಮುಂದಿರುವ ಈ ಮೋರಿಗೆ ಸುರಿಯುತ್ತಿದ್ದರು ಕಾರಣ ಇಷ್ಟೆ ತಾವು ಕೊಂಡು ತಂದಿದ್ದ ಆ ಸಾರಾಯಿಯಿಂದಾಗಿ ಈ ನಗರದ ಯಾರೋ ಒಬ್ಬರನ್ನಾದರೂ ಅದನ್ನು ಸೇವಿಸುವುದರಿಂದ ತಪ್ಪಿಸಬಹುದಲ್ಲ ಎಂದು ಇನ್ನು ನನ್ನ ಗಂಡ ಪ್ರತಿದಿನ ವೇಶ್ಯರ ಮನೆಗೂ ಹೋಗುತ್ತಿದ್ದರು ಅಲ್ಲಿ ತಮ್ಮಲ್ಲಿದ್ದ ದುಡ್ಡಿಗೆ ಎಷ್ಟು ಜನ ವೇಷ್ಯೆಯರನ್ನು ಆ ಒಂದು ರಾತ್ರಿಗೆ ಕೊಳ್ಳಬಹುದೋ ಅಷ್ಟರನ್ನು ಕೊಂಡು ಅವರಿಗೆ ದುಡ್ಡನ್ನು ಕೊಟ್ಟು ಅವರಿಗೆ ತಮ್ಮ ತಮ್ಮ ಕೋಣೆಯ ಬಾಗಿಲನ್ನು ಮುಚ್ಚಿಕೊಳ್ಳುವಂತೆ ಹೇಳಿ ಮರಳಿ ಮನೆಗೆ ಬರುತ್ತಿದ್ದರು ಇದರ ಹಿಂದಿನ ಉದ್ದೇಶ ಇಷ್ಟೇ ಆ ವೇಶ್ಯರ ಮೇಲೆ ಪ್ರತಿದಿನ ನಡೆಯುತ್ತಿದ್ದ ಅತ್ಯಾಚಾರವನ್ನು ತಮ್ಮ ಕೈಲಾದಷ್ಟು ಮಟ್ಟಿಗೆ ತಪ್ಪಿಸಬಹುದಲ್ಲ ಎಂದು ಇದೆಲ್ಲ ನನಗೆ ಮಾತ್ರ ಗೊತ್ತಿದೆ ಹೊರಗಿನ ಜನಕ್ಕೆ ತನ್ನ ಪತಿಯ ಕಾರ್ಯಗಳ ಹಿಂದಿರುವ ಯಾವೊಂದು ಸದುದ್ದೇಶವೂ ತಿಳಿದಿಲ್ಲ ಹಾಗಾಗಿ ಅವರ್ಯಾರೂ ತನ್ನ ಪತಿಯ ಕೊನೆಗಾಲದಲ್ಲಿಯೂ ಸಹ ಸಹಾಯಕ್ಕೆ ಬರಲಿಲ್ಲ ಇಂತಹದ್ದೊಂದು ದಿನ ಮುಂದೆ ಬರುತ್ತದೆ ಎಂದು ನಾನು ಮೊದಲೇ ಊಹಿಸಿದ್ದೆ ಹಾಗಾಗಿಯೇ ನನ್ನ ಪತಿ ಬದುಕಿದ್ದಾಗಲೇ ಅವರಿಗೆ ಹೇಳಿದ್ದೆ ನೀವು ಮಾಡುತ್ತಿರುವ ಈ ಸಮಾಜಮುಖಿ ಕಾರ್ಯ ಯಾರಿಗೂ ಅರ್ಥವಾಗೋಲ್ಲ ಮುಂದೊಮ್ಮೆ ನಿಮ್ಮ ಚಾರಿತ್ರ್ಯವನ್ನು ಬಹಳ ಹೀನವಾಗಿ ಇವರೆಲ್ಲ ಕಾಣುತ್ತಾರೆ ಎಂದೆಲ್ಲ ನನ್ನ ಗಂಡನಿಗೆ ನಾನು ಎಚ್ಚರಿಸಿದ್ದೆ ಅದಕ್ಕೆ ಅವರು ನೋಡುತ್ತಿರು ನನ್ನ ಶವವನ್ನು ಈ ರಾಜ್ಯದ ಅತ್ಯಂತ ಪ್ರಭಾವಿ ವ್ಯಕ್ತಿ ಹೊತ್ತುಕೊಂಡು ಹೋಗುತ್ತಾನೆ ಈ ಸಮಾಜದ ಪ್ರತಿಯೊಬ್ಬರಿಗೂ ನನ್ನ ಜೀವನದ ಕಾರ್ಯಗಳ ಹಿಂದಿನ ಸದುದ್ದೇಶವನ್ನು ವಿವರಿಸಿ ನನ್ನ ಶವ ಸಂಸ್ಕಾರವನ್ನು ನೆರವೇರಿಸುತ್ತಾನೆ ಎಂದು ಹೇಳಿದ್ದರು ಹೀಗೆ ಹೇಳಿ ಆ ಮೃತ ವ್ಯಕ್ತಿಯ ಹೆಂಡತಿ ಮತ್ತಷ್ಟು ಜೋರಾಗಿ ಅಳಲಾರಂಭಿಸುತ್ತಾಳೆ ಆಗ ಆ ಮಾರುವೇಷದ ರಾಜ ನೋಡಮ್ಮ ನಿನ್ನ ಗಂಡ ಹೇಳಿದ್ದು ನಿಜ ನಾನು ಈ ರಾಜ್ಯದ ರಾಜ ಮತ್ತು ನನ್ನ ಜೊತೆಗಿರುವ ಈತ ನನ್ನ ಮಂತ್ರಿ ನಿನ್ನ ಗಂಡನ ಉತ್ತಮ ಕಾರ್ಯಗಳು ನಿಜವಾಗಿಯೂ ಶ್ಲಾಘನಾರ್ಹವಾದಂಥವು ನಿನ್ನ ಗಂಡ ಹೇಳಿದಂತೆಯೇ ನಾನು ಈತನ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸುತ್ತೇನೆ ಎಂದು ಹೇಳಿ ತನ್ನ ಅರಮನೆಯ ಮುಂದಿರುವ ವಿಶಾಲ ಜಾಗದ ಮಧ್ಯದಲ್ಲಿ ರಾಜ್ಯದ ಎಲ್ಲ ಜನರಿಗೆ ಬರಹೇಳಿ ಆ ವ್ಯಕ್ತಿಯ ಉತ್ತಮ ಕಾರ್ಯಗಳನ್ನು ಎಲ್ಲರಿಗೂ ಅರ್ಥೈಸಿ ಆ ರಾಜ ಅತೀವ ದುಃಖಿತನಾಗಿ ಆ ಶವಕ್ಕೆ ಅಗ್ನಿ ಸ್ಪರ್ಶ ಮಾಡುತ್ತಾನೆ ಗೆಳೆಯರೆ ನಾವೆಲ್ಲರೂ ಯಾವಾಗಲೂ ಸಹಕಾರ್ಯಗಳನ್ನೇ ಮಾಡಬೇಕು ಎಂತಹ ಪರಿಸ್ಥಿತಿಯಲ್ಲಿಯೂ ಯಾರ ಪರಿವೇ ಇಲ್ಲದೇನೆ ನಮ್ಮನ್ನು ನಾವು ಉತ್ತಮ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರಬೇಕು ಹಾಗೆಯೇ ನಾವು ಮಾಡುವ ಕಾರ್ಯಗಳಿಂದ ಯಾವುದೇ ಫಲವನ್ನು ಅಪೇಕ್ಷಿಸಬಾರದು ಏಕೆಂದರೆ ಉತ್ತಮ ಕಾರ್ಯಗಳ ಕರ್ಮ ಫಲವೂ ಸಹ ಒಳ್ಳೆಯದೇ ಆಗಿರುತ್ತದೆ ಇದೇ ಈ ನೀತಿ ಕಥೆಯ ನೀತಿಪಾಠ ಮುಂದಿನ ಸಂಚಿಕೆಯಲ್ಲಿ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಜೈ